ನಿನ್ನೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು ಕಾರಣ ಏಕಕಾಲಕ್ಕೆ ಒಂದಲ್ಲ ಎರಡಲ್ಲ ನಲವತ್ತಕ್ಕೂ ಹೆಚ್ಚು ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಮೇಲ್ ರವಾನೆಯಾಗಿತ್ತು ಈ ರೀತಿಯ ಘಟನೆಗಳು ಇದೇ ಮೊದಲಲ್ಲ ಬೆಂಗಳೂರಿನ ಶಾಲೆಗಳಲ್ಲಿ ನಡೆದಿದ್ದು ಈ ಹಿಂದೆಯೂ ಕೂಡ ಈ ರೀತಿಯ ಪ್ರಕರಣಗಳು ನಡೆದಿತ್ತು ಮುನ್ನೆಲೆ ಬಂದಿತ್ತು ಪದೇ ಪದೇ ಬೆಂಗಳೂರಿನಲ್ಲಿ ಈ ರೀತಿಯ ಘಟನೆಗಳು ಯಾಕೆ ಘಟಿಸ್ತಾ ಇದೆ ಪೊಲೀಸರ ವೈಫಲ್ಯ ಏನಾದರೂ ಇದೆಯಾ ಬದಿ ಕುರಿತಂತೆ ಒಂದು ವರದಿ ಇದೆ ನೋಡ್ಕೊಂಡು ಬರೋಣ ವಿದೇಶಗಳ ಶಾಲೆಗಳಿಗೂ ಹುಸಿ ಬಾಂಬ್ ಬೆದರಿಕೆ ಮೇಲ್ ಬೀಬಲ್ ಡಾಟ್ ಕಾಂನಿಂದ ಇಮೇಲ್ ಮಾಡಿ ಬೆದರಿಕೆ ನಿನ್ನೆ ಇಡೀ ದಿನ ರಾಜ್ಯದ ಎಲ್ಲಾ ಜನರ ಬಾಯಲ್ಲೂ ಶಾಲೆಗಳಿಗೆ ಬಂದಿದ್ದ ಬಾಂಬ್ ಬೆದರಿಕೆ ಇಮೇಲ್ನದ್ದೇ ಮಾತು ಪೋಷಕರಂತೂ ಇನ್ನೂ ಗಾಬರಿಯಿಂದ ಹೊರಬಂದಿಲ್ಲ ಈ ನಡುವೆ ಇಮೇಲ್ ಜಾಡು ಹಿಡಿದು ಹೊರಟ ಪೊಲೀಸರಿಗೆ ದೂರದ ಸೈಪ್ರಸ್ ದೇಶದ ಕಡೆ ತೋರಿಸ್ತಾ ಇದೆ ತನಿಖೆಯ ವಿಚಾರ ದುಷ್ಕರ್ಮಿಗಳು ಬಿಬಲ್ ಡಾಟ್ ಕಾಮ್ ಮೂಲಕ ಮೇಲ್ ಮಾಡಿದ್ದು ಯಾರ್ ಮೇಲ್ ಮಾಡಿದ್ರು ಅನ್ನೋ ಬಗ್ಗೆ ಮಾಹಿತಿ ಸಿಗಲ್ಲ ಹೀಗಾಗಿ ಐಪಿ ಅಡ್ರೆಸ್ ನೀಡುವಂತೆ ಸೈಪ್ರಸ್ ನಲ್ಲಿರುವ ಬಿಬಲ್ ಡಾಟ್ ಕಾಮ್ಗೆ ಪೊಲೀಸ್ ಇಲಾಖೆ ಪತ್ರ ಬರೆದಿದೆ ಮೆಸೇಜ್ ಬಂದಿದೆ ಇದನ್ನ ನಾವು ಈಗ ಬಹಳ ಗಂಭೀರವಾಗಿ ವೆರಿಫೈ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಯಾವ ಉಗ್ರ ಸಂಘಟನೆ ಮಾಡಿದೆ ಯಾರು ಮಾಡಿದ್ದಾರೆ ವೆರಿಫೈ ಮಾಡ್ತೇವೆ ಮಾಡಿ ಏನು ಭಾರತದಲ್ಲಿ ಅವರು ಇಲ್ಲಿ ಇದ್ರೆ ಅವ್ರನ್ನ ನಾವ್ ಯಾವ ರೀತಿ ಕ್ರಮ ಮಾಡಬೇಕು ಅದನ್ನ ಗವರ್ಮೆಂಟ್ ಆಫ್ ಇಂಡಿಯಾಗೆ ಹೇಳ್ಬೇಕಾಗ್ತದೆ ಲಾಸ್ಟ್ ಇಯರ್ ಬಂದಿತ್ತಂತೆ ಇದೇ ರೀತಿ ಆಗ್ಲೂ ಕೂಡ ಹೋಗ್ಸ್ ಅಂತ ಹೇಳಿದ್ದಾರೆ ಈ ಬೆದರಿಕೆ ಈ ಇಮೇಲ್ಗಳು ಕೇವಲ ಬೆಂಗಳೂರಿಗಷ್ಟೇ ಸೀಮಿತ ಆಗಿಲ್ಲ ಕಳೆದ ಒಂದೂವರೆ ತಿಂಗಳಲ್ಲಿ ಮಲೇಷಿಯಾ ಜರ್ಮನಿ ಟ್ರಿನಿಡಾರ್ಡ್ ದೇಶಗಳ ನೂರಾರು ಶಾಲೆಗಳಿಗೆ ಇದೇ ರೀತಿಯ ಬಾಂಬ್ ಬೆದರಿಕೆ ಸಂದೇಶಗಳನ್ನ ಕಳಿಸಲಾಗಿತ್ತು ಯಾರು ಎಲ್ಲಿಂದ ಯಾವ ಐಪಿ ಅಡ್ರೆಸ್ ನಿಂದ ಮೇಲ್ ಮಾಡಿದ್ರು ಅಂತ ಆ ದೇಶಗಳಲ್ಲಿ ಇನ್ನೂ ಕೂಡ ತನಿಖೆ ನಡೀತಾನೆ ಇದೆ ಬೆಂಗಳೂರಲ್ಲಿ ಈಗಾಗಲೇ ಮೂರನೇ ಬಾರಿಗೆ ಈ ರೀತಿಯ ಮೇಲ್ ಬಂದಿದ್ದು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಕೇಂದ್ರ ಸರ್ಕಾರದ ಮೂಲಕ ಬೆದರಿಕೆ ಸಂದೇಶ ಬಂದಿದ್ದ ದೇಶಗಳ ಜೊತೆಗೆ ಮಾತುಕತೆ ನಡೆಸಿ ತನಿಖೆಯ ಮಾಹಿತಿ ಪಡೆದುಕೊಳ್ಳೋಕೆ ತಯಾರಿ ನಡೆಸಿದೆ ಈ ಬಾರಿ ದುಷ್ಕರ್ಮಿಗಳನ್ನ ಪತ್ತೆ ಹಚ್ಚೋದಕ್ಕೆ ಶ್ರಮ ಹಾಕ್ತಾ ಇದೆ ಶಾಲೆಗಳಿಗೆ ಏನು ಬೆದರಿಕೆ ಕಾರ್ಯಗಳು ಬಂದಿದೆ ನಾವು ಎಲ್ಲಗಳ ಪ್ರಕರಣಗಳನ್ನು ದಾಖಲು ಮಾಡ್ತಾ ಇದ್ದೇವೆ ಮತ್ತು ಈ ರೀತಿಯ ಬೆದರಿಕೆ ಇಮೇಲ್ ಗಳನ್ನು ಕಳುಹಿಸಿರ್ತಕ್ಕಂಥ ಈ ವ್ಯಕ್ತಿಗಳು ಯಾರು ಅವರ ಹುನ್ನಾರ ಏನು ಅನ್ನೋದ್ರ ಬಗ್ಗೆ ಖುಷವಾಗಿ ನಾವು ತನಿಖೆಯನ್ನ ಕೈಗೊಳ್ತಾ ಇದ್ದೇವೆ ಇದು ಬಿಬಿಲ್ ಡಾಟ್ ಕಾಮ್ ಅಂತ ಹೇಳಿ ಒಂದು ಇಮೇಲ್ ಡೊಮೈನ್ ಮುಖಾಂತರ ಬಂದಿರತಕ್ಕಂಥದ್ದು ಗೊತ್ತಾಗಿದೆ ಅದರ ಆಧಾರದ ಮೇಲೆ ಆ ಇಮೇಲ್ ಡೊಮೈನ್ ಸರ್ವಿಸ್ ಪ್ರಾಡಕ್ಟ್ ಕೂಡ ನಾವು ಬರೆದಿದ್ದೇವೆ ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾ ನಿನ್ನೆಯ ಘಟನೆ ಸಂಬಂಧ ಬೆಂಗಳೂರು ಒಂದರಲ್ಲೇ ನಲವತ್ತ ಎಂಟು ಪೊಲೀಸ್ ಠಾಣೆಗಳಲ್ಲಿ ಪ್ರತ್ಯೇಕವಾಗಿ ನಲವತ್ತ ಎಂಟು ಎಫ್ಐಆರ್ ಆಗಿದೆ ಎಲ್ಲವನ್ನ ಕ್ರೋಢೀಕರಿಸಿ ನಂತರ ಒಟ್ಟಿಗೆ ತನಿಖೆ ನಡೆಸಲಾಗುತ್ತೆ ನರಸಿಂಹಮೂರ್ತಿ ಗವಿನಾಗಮಂಗ್ಲಾ ಕ್ರೈಮ್ ಬ್ಯೂರೋ ಪಬ್ಲಿಕ್ ಟಿವಿ ಬೆಂಗಳೂರು